हेलो स्टूडेंट्स, वेलकम टू नेवरास मैथ्स ट्यूटोरियल्स। एक्सरसाइज नंबर 10.1 सेकंड क्वेश्चन ऐन कोट्टिदारे नोडी। ड्रा ए लाइन एल, ड्रा ए परपेंडिकुलर टू एल अट एनी पॉइंट ऑन एल। ऑन दिस परपेंडिकुलर चूज ए पॉइंट एक्स 4 सेंटीमीटर फ्रॉम एल। थ्रू एक्स ड्रा ए लाइन एम टू पैरलल एल अंत हेळिदारे। फर्स्ट ड्रा ए लाइन एल अंत हेळिदारल्वा, सो वी शल ड्रा ए लाइन। नोडी ई तर लाइन हाकोळ्ळोण, इदन्न नेम माडोण एल अंत। ओके, ड्रा ए परपेंडिकुलर टू एल अट एनी पॉइंट ऑन ऑन एल अंत हेळिदारे। एल्लादरू नावु ई लाइन मेले एल्लादरू नावु परपेंडिकुलर माडबहुदु। ओकेना, अवरु हेळिदारे ड्रा ए परपेंडिकुलर। सो परपेंडिकुलर माडोदक्के नावु हेगे माडिद्वि लास्ट वीडियोदल्लि कूड हेळिदिनि, अदे रीति माडोण। कंपास विथ हेल्प ऑफ कंपास एंड रूलर। ओके, कंपास तगोळ्ळि, इल्लि ओंदु नेम माड्कोळ्ळि, पॉइंट तगोंडु विद ए एज ए सेंटर रेडियस तगोळ्ळि, ओंदु चिक्कदे ओपन माड्रि, तुंबा दोड्डदेनु ओपन माडोदु बेकागिल्ल। ई लाइन मेले ओंदु आर्क हाकोळ्ळि, ई रीति ई रीति कंपास इंद नीडल इल्लि इडि, पेन्सिल इंद आर्क माड्कोळ्ळि। माड्कोंडायता, ईग नेक्स्ट ವಿತ್ ಇದಕ್ಕೊಂದು ನೇಮ್ ಮಾಡ್ಕೊಳ್ಳಂಗಿದ್ರೂ ನಾವು ಮಾಡ್ಕೋಬೋದು, ಎಕ್ಸ್ ಅಂತ ನೇಮ್ ಮಾಡ್ಕೊಳ್ಳೋಣ। ಸಾರಿ, ಇಲ್ಲಿ ಎಕ್ಸ್ ಅಂತ ಬೇರೆ ಪಾಯಿಂಟ್ ಇದೆ ನಮಗೆ, ಸೊ ನಾವು ಬೇರೆ ಹೆಸರು ಇಟ್ಕೊ ಮಾಡೋಣ, ಜಿ ಅಂತ ಮಾಡೋಣ। ಓಕೆ, ವಿತ್ ಜಿ ಆ್ಯಸ್ ಎ ಸೆಂಟರ್ ಇಲ್ಲಿ ಒಂದು ಆರ್ಕ್ ಮಾಡ್ಕೊಳ್ಳಿ, ಮತ್ತು ಇದೇ ಇದೇ ಆರ್ಕ್ ಮೇಲೆ ಇದೇ ನೀಡಲಿಟ್ಟು ಮತ್ತು ಇಲ್ಲಿ ಒಂದು ಆರ್ಕ್ ಮಾಡ್ಕೋಬೇಕು। ಓಕೆನಾ, ಎರಡು ಆರ್ಕ್ ಆಯಿತು। ಆಮೇಲೆ ಈ ಆರ್ಕಿಂದ ಇಲ್ಲಿ ವಿತ್ ದಿಸ್ ಆರ್ಕ್ ಆ್ಯಸ್ ಎ ಸೆಂಟರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆಯಲ್ವಾ, ಇಲ್ಲಿ ನೀಡಲಿಟ್ಟು ಇಲ್ಲಿ ಒಂದು ಆರ್ಕ್ ಮಾಡ್ಕೊಳ್ಳಿ। ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆಯಲ್ಲ, ಇಲ್ಲಿಂದ ಸೆಂಟ್ರಾಗಿ ಇಟ್ಕೊಂಡು ಇಲ್ಲೊಂದು ಆರ್ಕ್ ಮಾಡ್ಕೊಳ್ಳಿ। ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆಯಲ್ಲ, ಇದನ್ನು ಜಾಯಿನ್ ಮಾಡಿದರೆ ನಮಗೆ ಪರ್ಪೆಂಡಿಕ್ಯುಲರ್ ಸಿಗುತ್ತೆ। ನೋಡಿ, ಈ ರೀತಿ ಜಾಯಿನ್ ಮಾಡಿಬಿಟ್ರೆ ಓಕೆನಾ। ಈಗ ನಮಗೆ ಇನ್ನೂ ಎಕ್ಸ್ ನಾವು ಪಾಯಿಂಟ್ ಮಾಡಿಲ್ಲ, ಯಾಕೆ ಹೇಳಿ, ಏನು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಫ್ರಮ್ ಎಲ್ ಅಂತ ಹೇಳಿದ್ದಾರೆ। ಚೂಸ್ ಎ ಪಾಯಿಂಟ್ ಎಕ್ಸ್ 4 ಸೆಂಟಿಮೀಟರ್ ಫ್ರಮ್ ಎಲ್ ಅಂತ ಹೇಳಿದ್ದಾರೆ। ಸೊ ನಾವೇನು ಮಾಡಬೇಕು, ಕಂಪ್ಯಾಸಿಂದ ರೂಲರಲ್ಲಿ ಸ್ಕೇಲಲ್ಲಿ 4 ಸೆಂಟಿಮೀಟ್ರಿಗೆ ಮೆಷರ್ ಮಾಡ್ಕೊಳ್ಳಿ। ಈ ರೀತಿ ಮೆಷರ್ ಮಾಡಿಕೊಂಡು ಇಲ್ಲಿ ಎನಲ್ಲಿ ನೀಡಲಿಟ್ಟು 4 ಸೆಂಟಿಮೀಟ್ರಿಗೆ ಈ ರೀತಿ ಕಟ್ ಮಾಡ್ಕೋಬೇಕು, ಇಲ್ಲಿ ಆರ್ಕ್ ಹಾಕ್ಕೋಬೇಕು, ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ ಸಪೋಸ್। ಓಕೆನಾ, ದಿಸ್ ಪಾಯಿಂಟ್ ವಿಲ್ ಬಿ ಎಕ್ಸ್। ಓಕೆನಾ, 4 ಸೆಂಟಿಮೀಟ್ರ್ ಇರುತ್ತೆ ಇದು। ಓಕೆ, ಇಲ್ಲಿಗೆ ಒಂದು ಕ್ವೆಶನ್ ಮುಗೀತು। ಲೈನ್ ಹಾಕಿದ್ವಿ, ಡ್ರಾ ಎ ಲೈನ್ ಎಲ್, ಡ್ರಾ ಎ ಪರ್ಪೆಂಡಿಕ್ಯುಲರ್ನು ಹಾಕಿದ್ವಿ ಅಟ್ ಎನಿ ಪಾಯಿಂಟ್ ಆನ್ ದ ಎಲ್। ಆನ್ ದಿಸ್ ಪರ್ಪೆಂಡಿಕ್ಯುಲರ್ ಚೂಸ್ ಎ ಪಾಯಿಂಟ್ ಎಕ್ಸ್ 4 ಸೆಂಟಿಮೀಟ್ರ್ ಫ್ರಮ್ ಎಲ್। ಥ್ರೂ ಎಕ್ಸ್ ಡ್ರಾ ಎ ಲೈನ್ ಎಮ್ ಪ್ಯಾರಲಲ್ ಟು ಎಲ್ ಅಂತ ಹೇಳಿದ್ದಾರೆ। ಅಂದರೆ ಈ ಪಾಯಿಂಟಿಂದ ನಮಗೆ ಒಂದು ಪ್ಯಾರಲಲ್ ಲೈನು ಎಲ್ಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿ ಅಂತ ಹೇಳಿದ್ದಾರೆ। ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತವಲ್ಲ ಯಾವ ರೀತಿ ಪ್ಯಾರಲಲ್ ಲೈನು ಮಾಡಬೇಕು ಅಂತ, ಅದೇ ರೀತಿ ಮಾಡೋಣ। ಇಲ್ಲಿನೂ ಏನು ಮಾಡಬೇಕು, ವಿತ್ ಎಕ್ಸ್ ಆ್ಯಸ್ ಎ ಸೆಂಟರ್ ಕಂಪ್ಯಾಸಿಂದ ನೋಡಿ ಒಂದು ಆರ್ಕ್ ಹಾಕ್ಕೊಳ್ಳಿ, ಈ ರೀತಿ ಬರಲಿ, ವಿತ್ ನೀಡಲ್ ಇಲ್ಲಿಡಿ, ಎಕ್ಸ್ ಪಾಯಿಂಟ್ ಇದೆಯಲ್ಲ ಅಲ್ಲಿಟ್ಟು ಒಂದು ಆರ್ಕ್ ಹಾಕ್ಕೊಳ್ಳಿ। ಹಾಕ್ಕೊಂಡು ಇಲ್ಲಿ ಮೆಷರ್ ಮಾಡ್ಕೊಳ್ಳಿ, ಸಪೋಸ್ ಇಲ್ಲಿ ಇದು ಇದೆಯಲ್ವಾ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇದಕ್ಕೆ ಹೆಚ್ ಅಂತ ನೇಮ್ ಮಾಡ್ಕೊಳ್ಳಿ। ಈ ಜಿ ಹೆಚ್ ಈ ಆ್ಯಂಗಲ್ ಇದೆಯಲ್ವಾ, ಈ ಆ್ಯಂಗಲ್ನ ಕಂಪ್ಯಾಸಿಂದ ಮೆಷರ್ ಮಾಡ್ಕೋಬೇಕು। ಮೆಷರ್ ಮಾಡಿಕೊಂಡು ಅಷ್ಟೇ ಹಂಗೆ ಇಟ್ಕೊಂಡು ಅದನ್ನು ಇಲ್ಲಿ ಇಟ್ಕೊಂಡು ಆರ್ಕ್ ಮಾಡ್ಕೊಳ್ಳಿ। ಈ ಆರ್ಕ್ ಮಾಡಿದ್ದೀವಲ್ಲ ಇಲ್ಲಿ ಪಾಯಿಂಟ್ ಆಫ್, ಇಲ್ಲಿ ನೀಡಲ್ ಇಡಿ, ಇಲ್ಲಿ ಎಲ್ಲಿ ಕಟ್ ಆಗುತ್ತೋ ನೋಡಿ, ಇಲ್ಲಿ ಕಟ್ ಆಗ್ಬೋದು ಸಪೋಸ್। ಓಕೆ, ಯಾಕೆ ಮಾಡ್ಕೊತ ಇದ್ದೀವಿ ಹೇಳಿ, ನಾವು ಈ ಆ್ಯಂಗಲ್ ಈ ಆ್ಯಂಗಲ್ ಸೇಮ್ ಆದರೆ ನಮಗೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗ್ತವೆ, ಅವು ಈಕ್ವಲ್ ಆದರೆ ನಮಗೆ ಲೈನ್ಸ್ ಪ್ಯಾರಲಲ್ ಆಗಿ ಬರ್ತವೆ, ಅದಕ್ಕೆ ಈ ರೀತಿ ಮಾಡಬೇಕು। ಓಕೆ, ಮತ್ತು ಥ್ರೂ ಎಕ್ಸ್ ಎಕ್ಸ್ಗೆ ಜಾಯಿನ್ ಮಾಡಬೇಕು, ಜಾಯಿನ್ ಮಾಡಿ ಅದೇ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊತ ಲೈನ್ ಹಾಕಿದರೆ ನಮಗೆ ಪ್ಯಾರಲಲ್ ಲೈನ್ ಬರುತ್ತೆ, ಈ ಸೈಡ್ ಆಗಿರ್ಬೋದು ಈ ಸೈಡ್ ಆಗಿರ್ಬೋದು। ಓಕೆನಾ, ಇದು ನಾನು ರ್ಯಾಂಡಮ್ ಆಗಿ ಮಾಡಿದ್ದೀನಿ, ನೀವು ಮೆಷರ್ ಮಾಡಿ ರೂಲರ್ ಆ್ಯಂಡ್ ಕಂಪ್ಯಾಸಿಂದ ಮಾಡಿದರೆ ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ, ಈ ರೀತಿ ಮಾಡಬೇಕು। ಓಕೆ, ಆ್ಯಂಡ್ ಇದಾದಮೇಲೆ ಇದಕ್ಕೆ ನೇಮ್ ಮಾಡೋಣ, ಲೈನ್ ಎಮ್ ಅಂತ ಹೇಳಿದ್ದಾರೆ। ಸೊ
this will be the M line parallel to line L. Okay, video ishtare like maadi, share maadi, subscribe maadi. Nama Telegram group ide join aagi, link ana description box alli bittirthini. Thank you.